ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಎ ಟಾಕ್ಸ್. ಸಲಾರ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೀಸರ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಇದರ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಆಫ್ಟರ್ KGF ಚಾಪ್ಟರ್ 2 ಮಾಡ್ತಿರುವಂಥ ಸಿನಿಮಾ ಇದು. ಸೊ ಟೀಸರ್ ರಿಲೀಸ್ ಆಗಿದೆ 5:12. ಸೊ ನನ್ನ ಕೇಳಿದ್ರೆ ನೀವು 5 ಗಂಟೆಗೆ ಎದ್ದಿದ್ರ ನೀವು ಅಂತ ಡೆಫಿನೆಟ್ಲಿ ಎದ್ದಿದ್ದೆ, ಯಾಕೆಂದರೆ ಆ ಥರ ಆ ಟೈಮ್ನ ಸ್ಪೆಷಾಲಿಟಿನೇ ಅದಿತ್ತು. ಆ ಥರ ಆ ಟೈಮಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಯಾರಿಗೇ ಆಗಲಿ ಎದ್ದಿರೋಣ ನೋಡೋಣ ಏನಿರುತ್ತೆ ಅಂತ ಒಂದು ಬೈ ಡಿಫಾಲ್ಟ್ ಕ್ಯೂರಿಯಾಸಿಟಿ ಉಟ್ಕೊಂಡ್ಬಿಡುತ್ತೆ. ನನಗಾಗಿದ್ದು ಅದೇನೆ, ಎದ್ದು ನೋಡಿದೆ ನಾನು ಟೀಸರ್ನ. ಸೊ ಇನಿಷಿಯಲ್ ಇಂಪ್ರೆಷನ್ಸ್, ಡೆಫಿನೆಟ್ಲಿ ಸ್ಕೇಲ್ ಬಗ್ಗೆ ಮಾತಾಡೋದಾದರೆ KGF ಚಾಪ್ಟರ್ 2 ಏನಿದೆ ಅದಕ್ಕಿಂತ ಒಂದು 2 ಲೆವೆಲ್ ಮೇಲೇನೇ ಇದೆ ಅಂತಲೇ ಹೇಳ್ಬೋದು. ಸ್ಕೇಲ್, ಆ ಒಂದು ಗ್ರ್ಯಾಂಡ್ಯೂರ್, ಆ ಒಂದು ಪಿಕ್ಚರ್ ಕ್ವಾಲಿಟಿ ಅಥವಾ ಆ ಒಂದು ನಂಬರ್ ಆಫ್ ಪೀಪಲ್ ಒಂದು ಸೀನಲ್ಲಿ ಕಾಣಿಸುವಂಥ ಜನ ಇರ್ಬೋದು, ವಿಜುವಲ್ಲಿ ರಿಚ್ ಆಗಿ ಕಾಣಿಸ್ತಾ ಇದೆ. ಇದೊಂದು ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್, ಒಂದು ಹಾಲಿವುಡ್ ಸ್ಟ್ಯಾಂಡರ್ಡ್ಸಲ್ಲಿ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋ ಒಂದು ಡೈರೆಕ್ಷನಲ್ಲಿ ಸಿನಿಮಾ ತಂಡ ವರ್ಕ್ ಮಾಡಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣುತ್ತೆ. ಸ್ಕೇಲ್ ವೈಸ್ ಡೆಫಿನೆಟ್ಲಿ ಇಟ್ ಈಸ್ ಮಚ್ ಬಿಗರ್. KGF ಚಾಪ್ಟರ್ 1 ಹೇಗಿತ್ತು ಸ್ಕೇಲ್, ಅದಾದಮೇಲೆ KGF ಚಾಪ್ಟರ್ 2 ಯಾವ ಥರ ಎನ್ಹ್ಯಾನ್ಸ್ ಮಾಡಿದ್ರು, ಅದಾದಮೇಲೆ ಇವಾಗ ಸಲಾರ್ದು ಅದು ಕೂಡ ಒಂದು ಇನ್ನೊಂದು ಸ್ಟೆಪ್ ತೊಗೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ ಒಂದು ವಿಜುವಲ್ಸ್ ನೋಡಿದ್ಮೇಲೆ. ಸೊ ಸ್ಕೇಲ್ ಬಗ್ಗೆ ಮಾತಾಡೋದಾದರೆ ಇದು, ಇನ್ನು ಡೈಲಾಗ್ಸ್ ಬಗ್ಗೆ ಮಾತಾಡೋದಾದರೆ ಡೈಲಾಗ್ಸ್ ಸಿ ಅರ್ಥ ಹುಡ್ಕಕ್ಕೆ ಹೋದರೆ ಡೈಲಾಗ್ಸಲ್ಲಿ ಏನೂ ಅಷ್ಟೊಂದು ಸಿಗಲ್ಲ. ಬಟ್ ಈ ಟೀಸರ್ಗೆ ಏನು ಎಲಿಮೆಂಟ್ ಇರಬೇಕು ಅಂದರೆ ಜನಕ್ಕೆ ಕ್ಯಾಚಿಯಾಗಿರ್ಬೇಕು ಅಷ್ಟೇ. ಆ ಡೈಲಾಗಲ್ಲಿ ಎಷ್ಟು ಅರ್ಥ ಇದೆ, ಸಿನಿಮಾಗೆ ಎಷ್ಟು ರಿಲೆವೆನ್ಸ್ ಇದೆ ಅನ್ನೋದು ಇಲ್ಲಿ ಪ್ರಶ್ನೆನೇ ಬರಲ್ಲ. ಯಾಕಂದರೆ ಇಲ್ಲಿ ಬಿಡ್ತಾ ಇರೋದು ಅವರೊಂದು ತುಂಬ ಚಿಕ್ಕ ಗ್ಲಿಂಪ್ಸ್, ಕ್ರಿಂಜ್ ಡೈಲಾಗ್ ಅಂತ ಅನಿಸ್ತ್ರೂ ಕ್ಯಾಚಿಯಾಗಿದೆ. ಸೊ ಜನರ ಅಟೆನ್ಷನ್ ತಗೊಳ್ಬೇಕು ಅನ್ನೋ ಒಂದು ಒಂದು ಇಂಟೆನ್ಷನ್ನಿಂದ ಈ ಒಂದು ಕ್ಯಾಚಿ ಡೈಲಾಗ್ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ. ತಕ್ಕ ಮಟ್ಟಿಗೆ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಆ ಡೈಲಾಗಲ್ಲಿ ತುಂಬಾ ಒಂದು ಕ್ಯಾಚಿ ಎಲಿಮೆಂಟ್ ಅನಿಸಿದ್ದು ಡೆಫಿನೆಟ್ಲಿ, ಬಿಕಾಸ್ ಇನ್ ದ ಪಾರ್ಕ್ ದೇರ್ ಈಸ್ ಅಂತ ಹೇಳಿದ ತಕ್ಷಣ ನಮಗೆ ಡೈನೋಸಾರ್ ಅಂತ ನಾವು ಹೇಳ್ತೀವಿ, ಬಟ್ ಅಲ್ಲಿ ರೆಬಲ್ ಸ್ಟಾರ್ ಪ್ರಭಾಸ್ ಅಂತ ಬರುತ್ತೆ. ಸೊ ಇಂಡೈರೆಕ್ಟ್ ಆಗಿ ಪ್ರಭಾಸ್ ಅವ್ರನ್ನ ಡೈನೋಸಾರ್ಗೆ ಕನೆಕ್ಟ್ ಮಾಡಿ ಹೇಳ್ತಾರಲ್ಲ, ಹೇಳೋ ರೀತಿ ಡೈರೆಕ್ಟರ್ನ ಇಂಟೆಲಿಜೆನ್ಸ್ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಡೈಲಾಗ್ಸ್ ವೈಸ್ ಕ್ರಿಂಜ್ ಬಟ್ ಕ್ಯಾಚಿ ಅಂತ ಹೇಳ್ತೀನಿ. ಸೊ ಇನ್ನು ಸಿನಿಮಾಟೋಗ್ರಫಿ ಡೆಫಿನೆಟ್ಲಿ KGF ಸ್ಟ್ಯಾಂಡರ್ಡ್ಸ್ KGF ಚಾಪ್ಟರ್ 2 ಯಾವ ಥರ ಇತ್ತು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಹೋಗಿ ಭುವನ್ ಗೌಡ ಅವರು ಎಫರ್ಟ್ಸ್ ಹಾಕಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಒಂದಷ್ಟು ಶಾರ್ಟ್ಸ್ KGF ನೋಡಿದೀವಲ್ಲ ಈ ಥರ ಒಂದು ಶಾರ್ಟ್ಸ್ ಅಂತ ಅನಿಸುತ್ತೆ, ಬಟ್ ಓವರಾಲ್ ಆಗಿ ನೋಡೋದಾದರೆ ಒಂದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇನ್ನು ಸಿನಿಮಾದಲ್ಲಿ ಏನೇನು ಮಾಡಿರ್ತಾರೆ, ಆ್ಯಕ್ಷನ್ ಸೀಕ್ವೆನ್ಸಸ್ ಯಾವ ಥರ ಸಿನಿಮಾಟೋಗ್ರಫಿ ಮಾಡಿರ್ತಾರೆ ಭುವನ್ ಗೌಡ ಅವರು ಅಂತ ಕಾದು ನೋಡ್ಬೇಕು ನಾವು. ಸೊ ನೆಕ್ಸ್ಟ್ ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ, ಯಾಕೆಂದರೆ ಐ ಡಿಡ್ ನಾಟ್ ಹಿಯರ್ ಎನಿಥಿಂಗ್ ನ್ಯೂ. ಏನು ನನಗೆ ಹೊಸ ಸೌಂಡ್ಸ್ ಕೇಳಿಸ್ತಿಲ್ಲ ಈ ಒಂದು ಟೀಸರಲ್ಲಿ. ಸೊ ಎಲ್ಲೋ ಕೇಳಿದ್ದೀನಲ್ಲ ಅಥವಾ KGF ನೋಡ್ತಾ ಇದ್ದೀನ ತಿರ್ಗಾ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಮ್ಯೂಸಿಕ್ ವೈಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಇನ್ನು ಬೇರೆ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಜೊತೆ, ಯಾಕೆಂದರೆ ರವಿ ಬಸೂರ್ ಅವರು ಅಂದರೆ ಆಟೋಮೆಟಿಕ್ಕಾಗಿ ತಲೆಯಲ್ಲಿ ಒಂದು ಸೌಂಡ್ ಬಂದ್ಬಿಡುತ್ತೆ ಈ ಥರ ಇರುತ್ತೆ ಅಂತ. ಸೊ ಅದನ್ನು ಯಾವಾಗ ಬ್ರೇಕ್ ಮಾಡ್ತಾರೆ, ಯಾವ ಥರ ಬ್ರೇಕ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡ್ತಾ ಇದ್ದೀನಿ. ಮ್ಯೂಸಿಕ್ ವೈಸ್ ಇಟ್ ವಾಸ್ ಓಕೆ ಅಂತ ನನಗೆ ಅನಿಸ್ತು. ಸೊ ಪ್ರಭಾಸ್ ಅವರ ಮುಖ ರಿವೀಲ್ ಮಾಡಿಲ್ಲ, ಬಟ್ ಅವರ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸಸ್ ಕಾಣಿಸುತ್ತೆ. ಬಟ್ ನನಗನ್ಸಿದ್ದು ಇನ್ನೂ ಒಂಚೂರು ಜಾಸ್ತಿ ಡ್ಯೂರೇಷನ್ ಇರಬೇಕಾಗಿತ್ತು, ಯಾಕೆಂದರೆ ಈ ಟೀಸರ್ ಹೇಗಿದೆ ಅಂದರೆ ಮರ್ತೋಗ್ಬಿಡ್ತಾರೆ ಜನ ಬೇಗ. ಸೊ ಓಕೆ, ಟೀಸರ್ ರಿಲೀಸ್ ಆಯಿತು, ಏನು ಒಂದು ಹಿಡಿದಿಟ್ಕೊಳ್ಳೋ ಅಂಥ ಅಂಶ ಜಾಸ್ತಿ ಇಲ್ಲ. ಒಂದು ತಿಂಗಳು ಹಿಡಿದಿಟ್ಕೊಳ್ಳೋ ಒಂದು ಅಂಶ ಅಂದರೆ ಈ ಟೀಸರಲ್ಲಿ ಈ ಎಲಿಮೆಂಟ್ ಚೆನ್ನಾಗಿತ್ತು. ನೀವು ಫಾರ್ ಎಕ್ಸಾಂಪಲ್ KGF ಚಾಪ್ಟರ್ 2 ಆ ಒಂದು ಶೂಟಿಂಗ್ ಸೀನ್, ಜೀಪ್ನ ಬ್ಲಾಸ್ಟ್ ಮಾಡೋವಂಥ ಸೀನ್ ಏನಿದೆ ಟೀಸರಲ್ಲಿ, ಅಫ್ಕೋರ್ಸ್ ಅದು ಚಾಪ್ಟರ್ 2 ಅಂತ ಸಾಕಷ್ಟು ಜನ ಹೇಳ್ಬೋದು. ಬಟ್ ಆ ಒಂದು ಕಿಕ್ ಏನಿದೆ, ಆ ಕಿಕ್ಕು 1 ವರ್ಷ ಕಾಪಾಡ್ತು ಜನರನ್ನ, 1 ವರ್ಷ ಹಿಡಿದಿಟ್ಕೊಂಡಿರ್ತು, ಯಾಕೆಂದರೆ ಕೋವಿಡ್ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗೋ ಡಿಲೇ ಆಯಿತು. ಸೊ ಆ ಥರ ಎಲಿಮೆಂಟ್ ಈ ಟೀಸರಲ್ಲಿ ಕಾಣಿಸ್ತಿಲ್ಲ ನನಗೆ. ಸೊ ಓವರ್ಆಲ್ ಗುಡ್, ನೋಡೋಣ. ಇನ್ನು ಟೂ ಅರ್ಲಿ ಟು ಕಮೆಂಟ್ ಎನಿಥಿಂಗ್. ಈ ಟೀಸರ್ ತುಂಬ ಚಿಕ್ಕದು, ಏನು ಕಮೆಂಟ್ ಮಾಡೋಕ್ಕೆ ಕಷ್ಟ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನು ಅನಿಸ್ತು ಈ ಒಂದು ಟೀಸರ್ ಬಗ್ಗೆ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.